ಸೊ ಎಸ್, ಸ್ವಲ್ಪ ದಿನದ ಹಿಂದೆ ನಾನು ಮೀ ಟೂ ಅಂತ ಈ ಅಭಿಯಾನ ಬಂದಾಗ ನಾನು ನನ್ನ ಒಂದು ಅನುಭವವನ್ನು ನಾನು ಹೇಳಿಕೊಂಡೆ. ಪ್ರತಿಯೊಂದು ನನ್ನ ಅನುಭವದಲ್ಲಿ ನಾನು ಸತ್ಯನೇ ಹೇಳ್ಕೊಂಡಿದ್ದು, ನಿಜಾನೇ ಹೇಳ್ಕೊಂಡಿದ್ದು. ಆ್ಯಂಡ್ ಈ ಒಂದು ಅನುಭವ ನನಗೆ ನಡೆದಿದ್ದ ಸಮಯದಲ್ಲಿ ನಾನು ತುಂಬ ಚಿಕ್ಕದಾಗಿದೆ ವಯಸ್ಸಲ್ಲಿ, ಆ್ಯಂಡ್ ಹೊಸ ಹೊಸದಾಗಿ ಇಂಡಸ್ಟ್ರಿಯಲ್ ಬಂದಿದೆ. ಸೊ ಹಾಗಾಗಿ ನನಗೆ ಆವಾಗ ಮಾತಾಡಲಿಕ್ಕೆ ಧೈರ್ಯ ಇದ್ದಿಲ್ಲ, ಮತ್ತು ಒಂದು ರೂಟು ಇದ್ದಿಲ್ಲ. ಹೊಸದಾಗಿ ಇಂಡಸ್ಟ್ರಿಗೆ ಬಂದಿದ್ದೆ, ತಾಯಿ ಜೊತೆ ಎಲ್ಲಿ ಹೋಗ್ಬಿಟ್ಟು ಏನು ಮಾತಾಡಬೇಕು ಅಂತ ಒಂದೂ ಗೊತ್ತಿರಲಿಲ್ಲ. ಸೊ ಕೊನೆಗೂ ನಾನು ಈ ಒಂದು ಮೀ ಟೂ ಅಭಿಯಾನ ಬಂದಾಗ ನಾನು ನನ್ನ ಮನಸ್ಸಿನ ನಿಜವಾದ ನೋವನ್ನು ಹೇಳ್ಕೊಳ್ಳೋದಕ್ಕೆ ನಾನು ಮುಂದೆ ಬಂದೆ. ಸ್ಪಷ್ಟವಾಗಿ ನನ್ನ ನೋವನ್ನು ನಾನು ಹೇಳಿಕೊಂಡೆ. ಆ್ಯಂಡ್ ಈ ಒಂದು ನೋವು ಹೇಳ್ಕೊಳ್ಳೋದು, ನನ್ನ ಗಂಡ ಹೆಂಡತಿ ಚಿತ್ರದ ಅನುಭವ ಹೇಳ್ಕೊಳ್ಳೋದು, ಮತ್ತು ಗಂಡ ಹೆಂಡತಿ ಚಿತ್ರದಲ್ಲಿ ನನ್ನ ಜೊತೆ ಏನೇನು ನಡೀತು ಅಂತ ಹೇಳ್ಕೊಳ್ಳೋದು, ಇದು ನಾನು ಹೇಳಿದ್ದೆಲ್ಲ ನಿಜ ಹೇಳಿದೆ. ಆ್ಯಂಡ್ ಇದು ನಾನು ಯಾಕೆ ಹೇಳ್ಕೊಂಡೆ ಅಂದರೆ, ನನ್ನ ಮನಸ್ಸಲ್ಲಿ ಏನಿದೆ ನೋವು, ನಾನು ಏನೇನು ಅನುಭವಿಸಿದ್ದೀನಿ, ಇದು ನನಗೆಲ್ಲರ ಮುಂದೆ ಇಡಬೇಕಿತ್ತು. ಹಾಗಾಗಿ ನಾನು ಹೇಳ್ಕೊಂಡೆ. ತಪ್ಪ ಯಾರ ಮೇಲಾದರೂ ಒಂದು ಆರೋಪ ಮಾಡಬೇಕು, ಯಾರ ಜೀವನ ಹಾಳು ಮಾಡಬೇಕು ಅಥವಾ ಯಾರ ಹೆಸರು ಹಾಳು ಮಾಡಬೇಕು ಅಂತ ಒಂದು ಇಂಟೆನ್ಷನ್ ಜೊತೆ ನಾನು ಮಾಡಿಲ್ಲ ಇದನ್ನು. ಆ್ಯಂಡ್ ನಮ್ಮ ಕಲಾವಿದರ ಸಂಘದ ಹಿರಿಯರು ಗೈಡೆನ್ಸ್ ಜೊತೆಗೆ ಮತ್ತು ನಿರ್ದೇಶಕ ಸಂಘದಲ್ಲೂ ಇದು ಈ ಒಂದು ಮಾತು ನಾನು ಇಷ್ಟು ಮುಂದೆ ಬಂದುಬಿಟ್ಟು ಓಪನ್ ಆಗಿ ಹೇಳಿದ್ದೀನಿ. ಹಾಗಾಗಿ ನಿರ್ದೇಶಕ ಸಂಘದಲ್ಲೂ ಹಲವಾರು ಜನರಿಗೆ ಇದು ಪರ್ಸ್ನಲ್ಲಾಗಿ ತೊಗೊಂಡ್ಬಿಟ್ಟು ಅವ್ರಿಗೆ ತುಂಬಾ ನೋವಾಗಿದೆ. ಕಲಾವಿದರ ಸಂಘದಲ್ಲೂ ನನ್ನ ಇರೋ ಹಿರಿಯರು ಅಂಬರೀಷ್ ಅಂಕಲ ಮಾತು ಕೇಳಿ ಮತ್ತು ರಾಕ್ ಲೈನ್ಸ್ ಅವರ ಮಾತು ಕೇಳಿ ದೊಡ್ಡಣ್ಣ ಸರ್ ಅವರ ಮಾತು ಕೇಳಿ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಈ ಒಂದು ಮಾತಿಗೆ ನಾನು ಇದು ಶೇರ್ ಮಾಡ್ಕೊಂಡಿದ್ದು ಕೆಲವೊಬ್ಬರಿಗೆ ತಪ್ಪು ಅಂತ ಅನಿಸುತ್ತೆ, ಆ್ಯಂಡ್ ಕೆಲವೊಬ್ಬರಿಗೆ ಬೇಜಾರಾಗಿದೆ ಇದರಿಂದ. ಸೊ ಆ ಕೆಲವೊಬ್ಬರು ಯಾರ್ಯಾರಿದ್ದಾರೋ, ಗಂಡ ಹೆಂಡತಿ ತಂಡದ ನಿರ್ದೇಶಕರಾಗಿರ್ಬೋದು ಅಥವಾ ಇಡೀ ನಿರ್ದೇಶಕ ಸಂಘ ನಿರ್ದೇಶಕರಿಗೆ ಗಂಡ ಹೆಂಡತಿ ಗಂಡ ಹೆಂಡತಿ ಚಿತ್ರದ ನಿರ್ದೇಶಕರು ಹಾಗೆ ಗಂಡ ಹೆಂಡತಿ ತಂಡದಲ್ಲಿ ಯಾರಾದರೂ ಆಗಿರ್ಬೋದು ಅಥವಾ ಮುಖ್ಯವಾಗಿ ಇಡೀ ನಿರ್ದೇಶಕರ ಸಂಘಕ್ಕೆ, ಐ ಡಿಡ್ ನಾಟ್ ಮೀನ್ ಟು ಹರ್ಟ್ ಯುವರ್ ಫೀಲಿಂಗ್ಸ್ ಅಂತ ನಾನು ಹೇಳ್ತಾ, ಸಪೋಸ್ ನಾನು ನಿಮ್ಮ ಭಾವನೆಗಳನ್ನ ಹರ್ಟ್ ಮಾಡಿದ್ರೆ ಐ ಆಮ್ ವೆರಿ ಸಾರಿ ಅಂತ ಹೇಳ್ತೀನಿ. ಸರ್ ನನಗೂ ಭಾವನೆಗಳಿಗೆ ನನಗೂ ಭಾವನೆಗಳಿಗೆ ಹರ್ಟ್ ಆಗಿದೆ. ಈಗ ಇದನ್ನ ಈಗ ಇದನ್ನ ಇನ್ನ ಉದ್ದ ಎಳಿತಾ ಇಲ್ಲ ಎಳಿಯೋದೇನಿಲ್ಲ, ಇನ್ನ ಉದ್ದ ಎಳಿತಾ ಆಗಿದ್ರೆ ಕೇಳ್ತಾ ಇರೋದು ಸಾರಿ ಕೇಳಿ ಅಂತ. ಸರ್ ಆಗಿದೆ ಸಾರಿ ಕೇಳಿ ಸರ್ ಅದು ಹೇಳ್ತಾ ಇದ್ದೀನಿ. ಸೊ ಇನ್ನ ಇದನ್ನ ಉದ್ದ ಎಳಿತಾ ನಮ್ಮ ಫಿಲ್ಮ್ ಇಂಡಸ್ಟ್ರಿಯ ಹೆಸರು ನಾನು ಹಾಳು ಮಾಡ್ಲಿಕ್ಕೆ ಇಷ್ಟ ಪಡಲ್ಲ. ಹಾಗಾಗಿ ನಿರ್ದೇಶಕರ ಸಂಘದಲ್ಲಿ ನೀವೇ ಅಧ್ಯಕ್ಷರಾಗಿದ್ದೀರಾ, ನಿಮಗೂ ಸಾರಿ, ಮತ್ತೆ ಇಡೀ ನಿರ್ದೇಶಕರ ಸಂಘಕ್ಕೆ ಸಾರಿ ಅಂತ ಹೇಳಕ್ ಇಷ್ಟಪಡ್ತೀನಿ.